ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ವೀಕ್ಷಕ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 15 ತಾರೀಕು ಭಾರ್ಗವ ವಾಸರ, ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 3:29 ಇರಲಿದೆ. ಈ ದಿನದ ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಇದು ಈ ದಿನ ರಾತ್ರಿ 9:16 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 10:44 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಅಸ್ಥಿತನಾಗಿರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ, ಈ ದಿನ ಬೆಳಿಗ್ಗೆ 11:02 ಮಧ್ಯಾಹ್ನ 12:32. ಹಾಗೆ ಗುಳಿಕ ಕಾಲ, ಈ ದಿನ ಬೆಳಿಗ್ಗೆ 8:01 ಬೆಳಿಗ್ಗೆ 9:31. ಇನ್ನು ಯಮಗಂಡ ಕಾಲ, ಈ ದಿನ ಅಪರಾಹ್ನ 3:33 ಅಪರಾಹ್ನ 5:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ, ಈ ದಿನ ಬೆಳಿಗ್ಗೆ 8:54 ಬೆಳಿಗ್ಗೆ 9:42. ಹಾಗೆ ಮಧ್ಯಾಹ್ನ 12:54 ಮಧ್ಯಾಹ್ನ 1:42 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ, ಈ ದಿನ ಮಧ್ಯಾಹ್ನ 12:06 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ, ಈ ದಿನ ಮಧ್ಯಾಹ್ನ 1:48 ಮಧ್ಯಾಹ್ನ 3:21 ಅಮೃತ ಕಾಲ ಇರುವಂಥ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ, ಪ್ರಾತಃಕಾಲ 6:28 ಸೂರ್ಯಾಸ್ತ, ಸಂಜೆ 6:29. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದಲ್ಲಿ ಪ್ರೇಮಿಗಳಿಗೆ, ಪ್ರಣಯ ಪಕ್ಷಿಗಳಿಗೆ ಬಹಳ ಅನುಕೂಲಕರವಾಗಿರುವಂಥ ದಿನ. ಹಾಗೆ ಈ ಶುಕ್ರ ಮನರಂಜನೆಗೂ ಕೂಡ ಕಾರಕನಾಗಿರುವಂಥವನು. ಇನ್ನು ಸೌಂದರ್ಯಕ್ಕೆ, ಆಡಂಬರಕ್ಕೆ, ಹಾಗೆ ಸಂಗೀತ, ನೃತ್ಯ, ವಿವಾಹ, ಒಂದು ವಾಹನ, ಮನೆ, ಇದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಈ ಹಣಕಾಸಿನ ವಿಚಾರವಾಗಿ ಈ ದಿನ ಇದ್ದುದರಲ್ಲೇ ಅನುಕೂಲಕರವಾದಂತಹ ಪರಿಸ್ಥಿತಿ ಇರುತ್ತೆ. ವ್ಯಾಪಾರ ವ್ಯವಹಾರಗಳು ನಿಮ್ಮ ನಿರೀಕ್ಷೆಯಂತೆ ನಡೀತಾ ಇರುತ್ತೆ. ಹಾಗೆ ಈ ದಿನ ಮನರಂಜನೆಗೂ ಕೂಡ ತುಂಬ ಅನುಕೂಲತೆಗಳು ಇರುವಂತಹ ದಿನ. ಹಾಗಾಗಿ ಮನಸ್ಸಿಗೆ ಹಿತ ಅನ್ನಿಸುವಂತಹ ಸನ್ನಿವೇಶಗಳಲ್ಲಿ ಹೆಚ್ಚು ಭಾಗವಹಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಪ್ರಣಯಕ್ಕೆ ಮತ್ತು ಮನರಂಜನೆಗೆ ಅನುಕೂಲ ಇರುತ್ತೆ. ಹಾಗೆ ಈ ದಿನ ಇರುವಂಥ
ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10:30 ಬೆಳಿಗ್ಗೆ 11:30 ಇನ್ನು ಸಂಜೆ 5:29 ಸಂಜೆ 6:29 ಹಾಗೆ ರಾತ್ರಿ 12:29 ರಾತ್ರಿ 1:29 ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರ ತುಂಬ ಫೇವರಬಲ್ ಆಗಿರುವಂಥ ಸಮಯ. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ಇರುವಂಥ ಶನಿಹೋರದಿಂದ ತುಂಬ ಅನುಕೂಲತೆಗಳು ಇದೆ, ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಹಾಗೆ ಈ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಥವಾ ಈ ನ್ಯಾಯಾಂಗ ಇಲಾಖೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಅದು ನಿಮ್ಮ ಪರವಾಗಿ ಯಶಸ್ವಿಯಾದಂಥ ಒಂದು ಸುದ್ದಿಯನ್ನು ತಂದುಕೊಡುತ್ತೆ. ಹಾಗಾಗಿಯೇ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 9:30 ಬೆಳಿಗ್ಗೆ 10:30 ಇನ್ನು ಅಪರಾಹ್ನ 4:29 5:29 ಹಾಗೆ ರಾತ್ರಿ 11:29 ರಾತ್ರಿ 12:29 ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೊರ ಕೂಡ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ಯಾರು ವ್ಯಾಪಾರ ವ್ಯವಹಾರ ಮಾಡ್ತೀರಿ ಅಂದರೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ ಮತ್ತು ಖರೀದಿ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಈ ಚಂದ್ರ ಹೊರದಲ್ಲಿ ನಿಮ್ಮ ಕನಸಿನ ಕೆಲಸಗಳನ್ನು ಆರಂಭ ಮಾಡ್ಬೋದು, ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8:30 ಬೆಳಿಗ್ಗೆ 9:30. ಇನ್ನು ಅಪರಾಹ್ನ 3:29 ಅಪರಾಹ್ನ 4:29 ಇನ್ನು ರಾತ್ರಿ 10:29 ರಾತ್ರಿ 11:29 ಚಂದ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಯಾರದ್ದೋ ಒಂದು ಕೈವಾಡದಿಂದ ಕೆಲಸ ಕಾರ್ಯಗಳು ಆಗಲ್ಲ, ಅದರಲ್ಲೂ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳು ಈ ದಿನ ಮುಂದುವರಿಯಲ್ಲ. ಜೊತೆಯಲ್ಲಿ ಈ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೂ ಕೂಡ ಈ ದಿನ ಸ್ವಲ್ಪ ಈ ದಿನ ಇರುವಂಥ ರವಿ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿ ತಟಸ್ಥರಾಗಿ ಉಳಿಯುವಂಥದ್ದು ಈ ಸಂದರ್ಭದಲ್ಲಿ ತುಂಬ ಉತ್ತಮ. ಇನ್ನು ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5:29 ಬೆಳಿಗ್ಗೆ 6:30. ಇನ್ನು ಮಧ್ಯಾಹ್ನ 12:30 ಮಧ್ಯಾಹ್ನ 1:29 ಹಾಗೆ ರಾತ್ರಿ 7:29 ರಾತ್ರಿ 8:29 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಪ್ರಯಾಣ ಯಾವುದೇ ಇದ್ದರೂ ಕೂಡ ಅದನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ನೀವು ಪಂಚಾಂಗವನ್ನು ಪ್ರತಿನಿತ್ಯ ನೋಡಬೇಕು. ಹಾಗೆ ಯಾರಿಗೆ ಸಾಧ್ಯ ಇಲ್ಲ ಪಂಚಾಂಗವನ್ನು ನೋಡಲಿಕ್ಕೆ ಅಂಥವರು ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನೇ ಕೇಳಿಸ್ಕೊಳ್ಳಿ. ಇದರಲ್ಲಿ ಆಯಾ ದಿನಕ್ಕೆ ಬೇಕಾಗಿರುವಂಥ ಮಾಹಿತಿಗಳು ನಿಮಗೆ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಒಳ್ಳೆಯ ಫಲ ಸಿಕ್ಕತ್ತೆ. ಗುರುವಿನ ಪ್ರೇರಣೆ ಬಹಳ ವಿಶೇಷವಾಗಿ ನಿಮಗೆ ಉಂಟಾಗುತ್ತೆ, ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತೆ. ಹಾಗಾಗಿಯೇ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ ಅಥವಾ ನಿಮ್ಮ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಶುಭ ಗಳಿಗೆಯಲ್ಲಿ ಆರಂಭ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆ ಅಂತ ಹೇಳಿದ್ರೆ ಈ ದಿನ ಕುಂಭರಾಶಿಗೆ ಕುಜನ ಪ್ರವೇಶ ಆಗ್ತಾ ಇರುವಂಥ ದಿನ. ಇಲ್ಲಿ ಕುಜ ಅತ್ಯಂತ ಆಕ್ರಮಣಕಾರಿಯಾದಂಥ ಒಂದು ಗ್ರಹ. ಹಾಗಾಗಿ ಈ ಗ್ರಹ ಕುಂಭರಾಶಿಯಲ್ಲಿ ಇರುವಂಥ ಶನಿಯ ಜೊತೆಯಲ್ಲಿ ಸೇರ್ಪಡೆಯಾಗುವಂಥ, ಹಾಗಾಗಿ ಈ ಕುಂಭದಲ್ಲಿ ಶನಿ ಮತ್ತು ಕುಜರ ಸಂಯೋಗ ಆಗ್ತಾ ಇರುವಂಥ ಒಂದು ಸಂದರ್ಭ ಇದು. ಹಾಗಾಗಿಯೇ ಶನಿಯ ಶತ್ರುವಾದಂಥ ಕುಜ ಶನಿಯ ಮನೆಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಈ ಕುಂಭರಾಶಿ ಶನಿಯ ಆಧಿಪತ್ಯ ಹೊಂದಿರುವಂಥ ರಾಶಿ. ಇಲ್ಲಿ ಕುಜ ಬಂದಾಗ ಕೆಲವೊಂದು ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ತುಂಬ ಸ್ಪರ್ಧೆಗಳು ಇರುವಂಥದ್ದು, ಪೈಪೋಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ವ್ಯಾಪಾರವನ್ನು ಮಾಡ್ತಾ ಇದ್ರೂ ಕೂಡ ಅಲ್ಲಿ ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಶುರುವಾಗ್ಬಿಡುತ್ತೆ. ಇದರಿಂದ ದ್ವೇಷ, ಅಸೂಯೆಗಳು ಮತ್ತೆ ಮತ್ತೆ ಮರುಕಳಿಸುವಂಥ ಸಾಧ್ಯತೆಗಳಿದೆ. ಹಾಗಾಗಿಯೇ ಈ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಒಂದು ರೀತಿಯಲ್ಲಿ ಸೋಲು, ಜೊತೆಗೆ ಅವರ ಪ್ರಾಣಕ್ಕೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ಶನಿಯ ಜೊತೆಯಲ್ಲಿ ಕುಜ ಇದ್ದಷ್ಟು ಒಂದು ತಿಕ್ಕಾಟ, ಸ್ಪರ್ಧೆ ಅನ್ನುವಂಥದ್ದು ಬಂದೇ ಬರುತ್ತೆ. ಇನ್ನು ಕುಟುಂಬದಲ್ಲೂ ಕೂಡ ಅಧಿಕಾರಕ್ಕಾಗಿ
ಅಥವಾ ಕೆಲವೊಂದು ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕಾಗಿ ಒಳಜಗಳಗಳು ಕೂಡ ಪ್ರಾರಂಭ ಆಗುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ನೆಮ್ಮದಿ ಇಲ್ಲದಂತಹ ಸಂದರ್ಭ ಈ ಕುಜ ಕುಂಭರಾಶಿಯಲ್ಲಿ ಇರುವವರೆಗೂ ಇರುತ್ತೆ. ಹಾಗೆ ಕುಜನಿಗೆ ಶತ್ರುವಾದಂತಹ ಬುಧ ಇಲ್ಲಿ ಧನಸ್ಥಾನದಲ್ಲಿರ್ತಾನೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ಖರ್ಚು ವೆಚ್ಚಗಳಾಗಲಿ, ನಿಮ್ಮ ಆದಾಯ ಆಗಲಿ ಸ್ವಲ್ಪ ಲೆಕ್ಕಾಚಾರದಲ್ಲಿ ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಳುವಂಥದ್ದು ಬಹಳ ಸೂಕ್ತ ಈ ಸಂದರ್ಭದಲ್ಲಿ. ಇನ್ನು ನಾಳೆಯ ದಿನ ಬಹಳ ವಿಶೇಷವಾಗಿರುವಂಥದ್ದು, ಅಮೃತ ಸಿದ್ಧಿಯೋಗ ಇರುವಂತಹ ದಿನ. ಜೊತೆಗೆ ನಾಳೆ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇದೆ. ಏಕೆಂದರೆ ನಾಳೆ ರೋಹಿಣಿ ನಕ್ಷತ್ರ ಇರುತ್ತೆ, ಶನಿವಾರದ ದಿನ. ಇವೆರಡೂ ಒಟ್ಟಿಗೆ ಕಲಿತಾಗ ಅದ್ಭುತವಾದಂತಹ ಅಮೃತ ಸಿದ್ಧಿಯೋಗ ಉಂಟಾಗುವಂಥದ್ದು ಇದೆ. ಇದು ನಾಳೆ ಬೆಳಿಗ್ಗೆ 6:29 ಪ್ರಾರಂಭ ಆಗಿಬಿಡುತ್ತೆ. ಇದು ಅಪರಾಹ್ನ 4:05 ಕೂಡ ಇರುವಂಥದ್ದು ಈ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ. ಹಾಗಾಗಿ ಕೆಲವೊಂದು ವಿಶೇಷವಾದಂತಹ ಕಾರ್ಯಗಳನ್ನು ನೀವು ಈ ಸಮಯದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗೆ ಇಲ್ಲಿ ಮೀನರಾಶಿಯಲ್ಲಿ ರಾಹು ಸ್ಥಿತನಾಗಿರುವಂಥದ್ದು ತಮಗೆ ಗೊತ್ತಿದೆ. ಇದರ ಜೊತೆಯಲ್ಲಿ ರವಿ ಕೂಡ ಇರುವಂಥವನು. ಈ ರವಿಯ ಜೊತೆಯಲ್ಲಿ ಬುಧ ಕೂಡ ರಾಹುನ ಜೊತೆಯಲ್ಲಿ ಇದ್ದಾನೆ. ಹಾಗಾಗಿ ಬುಧ ಮತ್ತು ರಾಹು ಈ ಗ್ರಹಗಳ ಸಂಯೋಜನೆಯಿಂದ ಕೆಲವೊಂದು ರೋಗಗಳು ಸಂಭವಿಸುತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿಯೇ ಈ ಎರಡೂ ಗ್ರಹಗಳ ಸಂಯೋಜನೆ ಪಾರ್ಶ್ವವಾಯು ದಾಳಿಯನ್ನು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರ ಹೊಂದಿದೆ. ಜೊತೆಗೆ ಈ ಗ್ರಹಗಳ ನಿಕಟತೆ ಏನಿದೆ, ಇದು ಬಿಳಿಯ ಚುಕ್ಕೆಗಳನ್ನು ಅಥವಾ ನೀರಿನಿಂದ ಹುಟ್ಟಿದಂತಹ ಕುಷ್ಠರೋಗವನ್ನು ಇದು ಉಲ್ಬಣಗೊಳಿಸುತ್ತೆ ಅನ್ನುವಂಥ ಒಂದು ವಿಚಾರ. ಇನ್ನು ರಕ್ತದಿಂದ ಹುಟ್ಟಿದಂತಹ ಕುಷ್ಠರೋಗ ಸೇರಿದಂತೆ 16 ವಿಧದ ಕುಷ್ಠರೋಗವನ್ನು ಸೃಷ್ಟಿಸಲು ಇದು ಕಾರಣವಾಗುತ್ತೆ, ಈ ಬುಧ ರಾಹು ಗ್ರಹಗಳ ಸಂಯೋಜನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಯಾವುದೇ ಸಂದರ್ಭದಲ್ಲೂ ಕೂಡ ಕೀಟದಿಂದ ಅವಘಡಗಳಾಗುವಂಥದ್ದು, ಕೀಟಗಳ ಕಡಿತದಿಂದ ತೊಂದರೆಗಳಾಗುತ್ತೆ. ಇನ್ನು ಮುಖದಲ್ಲಿ ಊತ ಆಗುವಂಥದ್ದು, ಚರ್ಮದ ಅಲರ್ಜಿ ಆಗುವಂಥದ್ದು, ಚರ್ಮ ಸಂಬಂಧಿತವಾದಂತಹ ತೊಂದರೆಗಳು ಕೂಡ ಉಂಟಾಗುವಂಥದ್ದು ಇದೆ. ಒಟ್ಟಾರೆ ಈ ಅಲರ್ಜಿ ಬಹಳ ಬೇಗ ಬರುವಂಥದ್ದು. ಹಾಗಾಗಿಯೇ ಈ ಬುಧ ಮತ್ತು ರಾಹು ಗ್ರಹಗಳ ಸಂಯೋಜನೆಯಿಂದ ಉಂಟಾಗುವಂಥ ರೋಗಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ಬುಧ ಮತ್ತು ಈ ರಾಹುವಿನ ಯುತಿ ಏನಿದೆ, ಇದು ಆಸ್ತಿ ದಾಖಲೆಗಳಲ್ಲಿ ಕೆಲವೊಂದು ತೊಂದರೆಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಆಸ್ತಿ ಪ್ರಕರಣಗಳೇನಿದೆ, ಅದು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಇದರಲ್ಲಿ ವಂಚನೆಗಳಾಗುವಂಥದ್ದು ಕೂಡ ಇದೆ. ಮೋಸದ ಭಾವನೆಗಳು ತುಂಬ ಬಹಳ ಬೇಗ ಉಂಟಾಗುವಂಥದ್ದು ಈ ಸಂದರ್ಭದಲ್ಲಿ. ಇನ್ನು ಬರವಣಿಗೆಯಲ್ಲಿ ಆಗುವಂಥ ತಪ್ಪುಗಳಿಂದ ಸಮಸ್ಯೆಗಳು ಉದ್ಭವಿಸುತ್ತೆ. ಹಾಗಾಗಿಯೇ ಯಾವುದೇ ಬರವಣಿಗೆಯನ್ನು ಮಾಡುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಪ್ರಮುಖವಾದಂತಹ ದಾಖಲೆ ಪತ್ರಗಳನ್ನು ಸೃಷ್ಟಿಸುವಂತಹ ಸಂದರ್ಭದಲ್ಲಿ ಬರವಣಿಗೆಯಲ್ಲಿ ಆದಷ್ಟು ತಪ್ಪುಗಳಾಗಲದಂತೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇನ್ನು ಸ್ನೇಹಿತರಿಂದ ಏನಾದರೂ ಮೋಸ ಆಗಬಹುದು ಈ ಸಂದರ್ಭದಲ್ಲಿ. ಇನ್ನು ಸ್ನೇಹಿತರಲ್ಲಿ ಒಳ್ಳೆಯ ಗುಣಗಳು ಇರಲ್ಲ, ಸ್ವಲ್ಪ ಸ್ವಾರ್ಥತೆ ಅನ್ನುವಂಥದ್ದು ಕಾಣಿಸುತ್ತೆ. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ನಂಬದೆ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ನೀವು ಮಾಡಬೇಕಾಗತ್ತೆ. ಇನ್ನು ಈ ಪ್ರೇಮಿಗಳಿಗೂ ಕೂಡ ಅಷ್ಟೊಂದು ಒಳ್ಳೆಯ ಸಂದರ್ಭ ಇಲ್ಲ, ಇದು ಬುಧ ಮತ್ತು ಈ ರಾಹುವಿನ ಸಂಯೋಗ. ಇದು ಪ್ರೇಮ ವೈಫಲ್ಯಕ್ಕೆ ಕಾರಣವಾಗುವಂಥದ್ದು ಇದೆ. ಇನ್ನು ಪತಿ ಪತ್ನಿಯರ ಮಧ್ಯೆ ಕೂಡ ಕೆಲವೊಂದು ಅನುಮಾನಗಳು ಉದ್ಭವ ಆಗುವಂಥದ್ದು, ಇದರಿಂದ ಒಂದು ಪ್ರೀತಿಯ ವಿಚಾರದಲ್ಲಿ ಒಡಕು ಮೂಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಅನೇಕ ವಿಧವಾದಂತಹ ಈ ಪ್ರೇಮ ಸಂಬಂಧಗಳೇನಿದೆ, ಇದರಿಂದ ಬದುಕು ಗೋಜಲು ಗೋಜಲಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ಬದುಕೇ ಉತ್ತಮ ಪಾಠವನ್ನು ಕಲಿಸುವಂಥ ಸಂದರ್ಭ ಇದಾಗುತ್ತೆ. ಇನ್ನು ಕೆಲವೊಂದು ವ್ಯಾಪಾರ ಮಾಡುವಂಥವರು, ಕೆಲವು ಅಧಿಕಾರಿ ವರ್ಗದವರು, ಕೆಲವು ರಾಜಕಾರಣಿಗಳು, ಅವರು ಕೂಡ ಹಣ ಮಾಡುವಂಥ ಒಂದು ದಂಧೆಯಲ್ಲಿ ತೊಡಗುವಂಥ ಸಾಧ್ಯತೆಗಳಿರುತ್ತೆ. ಒಟ್ಟು ಹಣ ಬೇಕು, ಹಾಗಾಗಿಯೇ ಅವರು ಶಾರ್ಟ್ಕಟ್ ವಿಧಾನದಿಂದ ಹಣವನ್ನು ಗಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಮುಂದೆ ಅವರ ಗೌರವಕ್ಕೂ ಕೂಡ ಚ್ಯುತಿ ಬರುತ್ತೆ ಅನ್ನುವಂಥದ್ದನ್ನು ಮರೆತು ಈ ಹಣ ಮಾಡುವಂಥ ವಿಚಾರದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವರ ಮಾನ ಮರ್ಯಾದೆಗಳು ಕೂಡ ಹರಾಜಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಮಹಿಳಾ ಸಹೋದ್ಯೋಗಿಗಳು ಅಥವಾ ಈ ಸಹೋದರಿಯರ ಮೂಲಕ ಉಂಟಾಗುವಂತಹ ವಿಚಾರಗಳೇನಿದೆ, ಅದು ಸ್ವಲ್ಪ ಒತ್ತಡವನ್ನು ತರುತ್ತೆ. ಅದರಲ್ಲೂ ಈ ನ್ಯಾಯಾಲಯದ ಪ್ರಕರಣಗಳು ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುವಂಥದ್ದು, ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುವಂಥ ಸಂದರ್ಭಗಳು ಕೂಡ ಬರುತ್ತೆ. ಇನ್ನು ಆಸ್ತಿ ದಾಖಲೆ ಇರ್ಬೋದು, RC ದಾಖಲೆ ಪತ್ರಗಳಿರ್ಬೋದು, ಇದರ ಮೇಲೆ ಸಾಲವನ್ನು ಪಡೆಯುವಂಥದ್ದು, ಬ್ಯಾಂಕಿಗೆ ಯಾವುದೋ ಒಂದು
ಭೂಮಿಯನ್ನು ಅಡಮಾನ ಮಾಡಿ ಸಾಲವನ್ನು ಪಡಿಬೇಕು ಅನ್ನುವಂಥ ಒಂದು ಸಂಕಲ್ಪ ಏನಾದರೂ ಇದ್ದರೆ ಅಥವಾ ಅಂತಹ ಏನಾದರೂ ಒಂದು ಪ್ಲ್ಯಾನ್ ಇದ್ದರೆ ಅದು ಸ್ವಲ್ಪ ಸಮಸ್ಯೆಯನ್ನು ತರುತ್ತೆ, ಆದಷ್ಟು ಕೈಬಿಡುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗೋದ್ರಿಂದ ಇಲ್ಲಿ ರಾಹು ಮತ್ತು ಬುಧರ ಯುತಿ ಏನಿದೆ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಗಮನಿಸಬೇಕಾಗತ್ತೆ. ಅದರಲ್ಲೂ ಈ ಮಾರ್ಚ್ 25ನೇ ತಾರೀಕು ಬುಧ ಮೇಷರಾಶಿಗೆ ಹೋಗುವವರೆಗೂ ಕೂಡ ಈ ಸಂದರ್ಭ ಮುಂದುವರಿತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಾವು ಹೇಳುವಂತಹ ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ತಾ ಇರಿ, ಖಂಡಿತ ಒಳ್ಳೆಯ ಫಲಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ರವಿ ಮೀನರಾಶಿಯನ್ನು ಪ್ರವೇಶ ಮಾಡಿರುವಂಥದ್ದು, ಇನ್ನು ಈ ದಿನ ಕುಜ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು, ಇಲ್ಲಿ ರವಿ ರಾಹು ಸಂಯೋಗ ಆಗ್ತಾ ಇದೆ, ಕುಜ ಶನಿಯ ಸಂಯೋಗ ಉಂಟಾಗ್ತಾ ಇದೆ. ಹಾಗಾಗಿ ಈ ಒಂದು ಸಂಯೋಗಗಳು ಶುಭ ಫಲವನ್ನು ಯಾರಿಗೆ ತರುತ್ತೆ, ಅಶುಭ ಫಲಗಳನ್ನು ಯಾರಿಗೆ ತರುತ್ತೆ ಅನ್ನುವಂಥ ವಿಚಾರವನ್ನು ನೋಡಬೇಕಾಗತ್ತೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ರಾಜಕಾರಣಿಗಳಿಂದ ಕೆಲವೊಂದು ಅವಘಡಗಳು ಕೂಡ ಆಗುವಂಥದ್ದು, ಇನ್ನು ಪ್ರಕೃತಿಯಿಂದ ಕೂಡ ಕೆಲವೊಂದು ತೊಂದರೆಗಳು ಆಗುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಅದರ ಬಗ್ಗೆ ಕೆಲವೊಂದು ವಿವರಗಳನ್ನು ನೋಡೋಣ. ಇಲ್ಲಿ ಮಾರ್ಚ್ 14ನೇ ತಾರೀಕಿನಿಂದ ಏಪ್ರಿಲ್ 13ನೇ ತಾರೀಕಿನವರೆಗೆ ರವಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ಮಾರ್ಚ್ 15ನೇ ತಾರೀಕಿನಿಂದ ಏಪ್ರಿಲ್ 23ನೇ ತಾರೀಕಿನವರೆಗೆ ಕುಜ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಈ ರವಿ ರಾಹು ಮತ್ತು ಶನಿ ಕುಜ ಇವರು ಪರಮ ಶತ್ರುಗಳು. ಹಾಗಾಗಿ ಶತ್ರುಗಳು ಕೂಡ ಒಂದೇ ಮನೆಯಲ್ಲಿದ್ದಾಗ ಕೆಲವೊಂದು ಮಾನಸಿಕ ದ್ವಂದ್ವಗಳು ಉಂಟಾಗುವಂಥ ಸಂದರ್ಭ ಇದೆ. ಹಾಗಾಗಿಯೇ ಇಲ್ಲಿ ರವಿ ರಾಜಕೀಯವನ್ನು ಪ್ರತಿನಿಧಿಸುವಂಥವನು, ಅಧಿಕಾರ, ಸರ್ಕಾರ, ಆರೋಗ್ಯ, ಸ್ವಾಭಿಮಾನ, ಪಿತೃವಿಗೆ ಕಾರಕನಾಗಿರುವಂಥವನು ರವಿ. ಇನ್ನು ರಾಹುವನ್ನು ತೆಗೆದುಕೊಂಡ್ರೆ ಇಲ್ಲಿ ಮೋಸ ಮಾಡುವಂಥದ್ದು, ವಂಚನೆ ಮಾಡುವಂಥದ್ದು, ಹಾಗೆ ವಾಮ ಮಾರ್ಗದ ಮೂಲಕ ಜಯ ಸಾಧನೆಗೆ ಪ್ರಯತ್ನ ಮಾಡುವಂಥದ್ದು, ಇನ್ನು ವಿಷ ಆಗಲಿ, ಬಾಂಬ್ ಆಗಲಿ, ಇನ್ನು ವ್ಯಸನ ಆಗಲಿ, ಹಾಗೆ ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳು ಇವೆಲ್ಲದಕ್ಕೂ ಕೂಡ ಕಾರಕ ರಾಹು. ಇನ್ನು ಶನಿಯ ಬಗ್ಗೆ ನೋಡೋದಾದರೆ ಶನಿ ಕರ್ಮಕಾರಕ, ನಾವು ಮಾಡುವಂಥ ಉದ್ಯೋಗ ನಮ್ಮ ಕೆಲಸಕ್ಕೆ ಶನಿಯ ಪ್ರೇರೇಪಣೆ. ಹಾಗಾಗಿ ಶನಿಯಿಂದ ಆಗುವಂಥ ಅನಾರೋಗ್ಯ ಇರ್ಬೋದು, ಆಯುಷ್ಯ ಇರ್ಬೋದು, ನರಗಳಿರ್ಬೋದು, ದುಃಖ, ಈ ಮೋಸಕ್ಕೆ ಕಾರಕನಾಗಿರುವಂಥವನು ಶನಿ. ಇನ್ನು ಕುಜ ತುಂಬ ಅಗ್ರೆಸಿವ್ ನೇಚರ್ ಅಂತ ಹೇಳಿದ್ವಿ. ಹಾಗಾಗಿಯೇ ಒಂದು ಅಪಘಾತಕ್ಕಾಗಲಿ ಅಥವಾ ಅಹಂಕಾರಕ್ಕಾಗಲಿ, ಶಕ್ತಿಗಾಗಲಿ, ಸಾಹಸಕ್ಕಾಗಲಿ, ಆಕ್ರಮಣ ಮಾಡುವಂತಹ ಬುದ್ಧಿಗಾಗಲಿ ಕುಜ ಕಾರಕನಾಗಿರ್ತಾನೆ. ಇದರಿಂದ ಕೋಪತಾಪಗಳು ಬಹಳಷ್ಟು ಬೇಗ ಬರುತ್ತೆ, ಯಾಕೆಂದರೆ ಕೋಪಕ್ಕೂ ಕೂಡ ಕಾರಕ ಕುಜ. ಇನ್ನು ಧೈರ್ಯ ಆಗಲಿ, ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೂ ಕುಜ ಕಾರಕನಾಗಿರ್ತಾನೆ. ಹಾಗಾಗಿಯೇ ಈ ವಿಶೇಷ ಸಂದರ್ಭದಲ್ಲಿ ನಾವು ರವಿ ಮತ್ತು ರಾಹುವಿನ ಒಂದು ಸಂಯೋಗ ಹೇಗಿರುತ್ತೆ, ಶನಿ ಮತ್ತು ಕುಜ ಇವರ ಸಂಯೋಗ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಹಾಗೆ ಈ ರವಿ ರಾಹು ಸಂಯೋಗದಿಂದ ಉಂಟಾಗುವಂಥ ಫಲಗಳೇನೇನು ಅಂತ ಹೇಳಿದ್ರೆ, ರಾಜಕೀಯ ಕ್ಷೇತ್ರದಲ್ಲಿ ನಡೆಯಬಾರದಂಥ ಘಟನೆಗಳು ಈ ಸಂದರ್ಭದಲ್ಲಿ ಸಂಭವಿಸಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಪ್ರತಿಷ್ಠೆಗಾಗಿಯೇ ಈ ರಾಜಕಾರಣಿಗಳ ಮಧ್ಯೆ ವೈಮನಸ್ಸು ಉಂಟಾಗುವಂಥದ್ದು, ಪೈಪೋಟಿಗಳಾಗುತ್ತೆ. ಹಾಗೆ ಅವರ ಹಿಂಬಾಲಕರಲ್ಲೂ ಕೂಡ ದ್ವೇಷ, ಅಸೂಯೆಗಳು ಹೆಚ್ಚು ಹೆಚ್ಚಾಗಿ ಪರಸ್ಪರರಲ್ಲಿ ಉಂಟಾಗುವಂಥದ್ದು ಇದೆ. ಹಾಗಾಗಿಯೇ ಈ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂಥ ವಿದ್ಯಮಾನಗಳು ನಡೆಯುವಂಥದ್ದು ಕೂಡ ಇದೆ. ಕೆಲವು ಪ್ರಾಣಹಾನಿ ಆಗ್ಬೋದು, ಕೆಲವು ಮಾನಹಾನಿಗಳು ಆಗ್ಬೋದು. ಒಟ್ಟಾರೆ ಈ ಪರಸ್ಪರರ ಕೆಸರ ಎರಚಾಟ ಏನಿದೆ ಇದರಿಂದ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರುವಂಥದ್ದು ಕೂಡ ಆಗುತ್ತೆ. ಒಟ್ಟಾರೆ ರಾಜಕೀಯ ರಂಗದಲ್ಲಿರುವಂಥವ್ರಿಗೆ ತೀವ್ರ ಹಿನ್ನಡೆ ಉಂಟಾಗುತ್ತೆ. ಇನ್ನು ಈ ಪಕ್ಷಾಂತರ ಇರ್ಬೋದು, ಕುದುರೆ ವ್ಯಾಪಾರ ಇರ್ಬೋದು, ಅಥವಾ ಶಾಸಕರಾಗಲಿ ಮಂತ್ರಿಗಳಾಗಲಿ ಇವರು ತಮ್ಮ ಒಂದು ಶ್ರೇಷ್ಠವಾದಂತಹ ಕೆಲಸವನ್ನು ಮರೆತು ವೈಯಕ್ತಿಕ ಸಾಧನೆಗೆ ಇಳಿಯುವಂಥದ್ದು ಕೂಡ ಇರುತ್ತೆ. ಹಾಗೆ ಕೆಲವು ರಾಜಕಾರಣಿಗಳು ಒತ್ತಡಕ್ಕೆ ಒಳಗಾಗ್ತಾರೆ, ಇದರಿಂದ ಅವರಿಗೆ ಹೃದಯಾಘಾತ ಆಗುವಂಥದ್ದು, ಜೊತೆಗೆ ಆಯುಷ್ಯಕ್ಕೂ ಕೂಡ ಕಂಟಕ ಇದೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಇನ್ನು ರಾಜಕಾರಣಿಗಳು ವಿಶೇಷವಾಗಿ ವಾಮ ಮಾರ್ಗವನ್ನು ಅನುಸರಣೆ ಮಾಡಿ ತಮ್ಮ ಒಂದು ಅಜೆಂಡಾವನ್ನು ಬೇಯಿಸ್ಕೊಳ್ತಾರೆ, ತಮ್ಮ ಬೇಳೆಯನ್ನು ಅಲ್ಲಿ ಬೇಯಿಸ್ಕೊಳ್ತಾರೆ. ಹಾಗಾಗಿಯೇ ಈ ವಾಮ ಮಾರ್ಗದ ಮೂಲಕವೇ ಕೆಲವೊಂದು ವಿಶಿಷ್ಟ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ಶನಿ ಮತ್ತು ಕುಜ ಇವರ ಸಂಯೋಗದಿಂದ ಉಂಟಾಗುವಂಥ ಫಲಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ಕುಜ ವಿಶೇಷವಾಗಿ ಸಾಹಸಕ್ಕೆ ಕಾರಕನಾಗಿರುವಂಥವನು, ಹಾಗೆ ಅಪಘಾತಕ್ಕೂ ಕೂಡ ಕಾರಕ ಈ ಕುಜ, ರಕ್ತಕ್ಕೆ ಕಾರಕ. ಹಾಗಾಗಿಯೇ ಇಲ್ಲಿ ಭೀಕರವಾದಂಥ ಅಪಘಾತಗಳು ಸಂಭವಿಸುವಂಥ
ಸಾಧ್ಯತೆಗಳಿದೆ, ಜೀವ ಹಾನಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ವಿಶ್ವದ ಹಲವು ದೇಶಗಳಲ್ಲಿ ಭೂಕಂಪನವಾಗುವಂತಹ ಸಾಧ್ಯತೆ ಇದೆ, ಏಕೆಂದರೆ ಕುಜ ಭೂಮಿಕಾರಕ, ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಭೂಕಂಪನ ಆಗುವಂಥದ್ದು. ಇನ್ನು ಭೂಮಿ ಮನೆ ಸೈಟು ಜಮೀನು ಇತ್ಯಾದಿ ವಿಚಾರಗಳಲ್ಲಿ ತೊಂದರೆಗಳಿದ್ರೆ, ಲಿಟಿಗೇಷನ್ಸ್ ಇದ್ದರೆ ಅದು ತುಂಬ ಉಲ್ಬಣ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂತಹ ಪ್ರಕರಣಗಳು ಬಹಳ ಬೇಗ ಇತ್ಯರ್ಥ ಆಗಲ್ಲ, ಅದು ಮತ್ತಷ್ಟು ಎಳೆದಾಟಕ್ಕೆ ಕಾರಣವಾಗ್ಬಿಡತ್ತೆ. ಇನ್ನು ಈ ಕೋಮು ಗಲಭೆಗಳು ಕೂಡ ಹೆಚ್ಚಾಗುವಂಥದ್ದು ಈ ಸಂದರ್ಭದಲ್ಲಿ. ಇಲ್ಲಿ ಶನಿ ಮತ್ತು ಕುಜರ ಸಂಯೋಗ ಏನಿದೆ, ಇದು ಪರಸ್ಪರ ಈ ಧರ್ಮದ ಬಗ್ಗೆ ಆಗಲಿ ಅಥವಾ ಜಾತಿ ಜಾತಿಗಳ ಮಧ್ಯೆ ಆಗಲಿ ಈ ವೈಷಮ್ಯದ ಭಾವ ಹೆಚ್ಚಾಗುವಂಥದ್ದು ಇರುತ್ತೆ. ಇನ್ನು ಅಗ್ನಿ ದುರಂತಗಳು ಅಲ್ಲಲ್ಲಿ ಸಂಭವಿಸುವಂಥದ್ದು ಕೂಡ ಇದೆ, ಇದು ಜೀವ ಹಾನಿಗೂ ಕೂಡ ಕಾರಣವಾಗುತ್ತೆ. ಒಟ್ಟಾರೆ ನಾವು ಅಂದುಕೊಂಡಂತಹ ರೀತಿಯಲ್ಲಿ ಈ ಸನ್ನಿವೇಶಗಳು ಶಾಂತಿಯುತವಾಗಿರಲ್ಲ, ಬದಲಿಗೆ ಏನೋ ಒಂದು ಟೆನ್ಷನ್ನು, ಏನೋ ಒಂದು ಒತ್ತಡ, ಹಾಗೆ ಕೆಲಸಕ್ಕೆ ಬಾರದಂತಹ ವಿಚಾರಗಳಿಗೆ ಪರಸ್ಪರ ಕಚ್ಚಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಸಾರ್ವಜನಿಕವಾಗಿ ಉತ್ತಮ ಗೌರವವನ್ನು ಹೊಂದಬೇಕು ಅನ್ನುವಂಥ ಅಭಿಲಾಷೆ ಕಡಿಮೆ ಇರುವಂಥದ್ದು. ಹಾಗಾಗಿನೇ ಸ್ವಾರ್ಥಕ್ಕಾಗಿ ಹೆಚ್ಚು ಹೆಚ್ಚು ಕೆಲಸಗಳು ಆಗೋದರಿಂದ, ಕೆಲವೊಂದು ವಿದ್ಯಮಾನಗಳಿಂದ ಸಾಮಾನ್ಯ ಮನುಷ್ಯರಿಗೆ ತೊಂದರೆಗಳು ಕೂಡ ಆಗುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಹಾಗೆ ಈ ದಿನ ಮೀನರಾಶಿಗೆ ರವಿಯ ಒಂದು ಬದಲಾವಣೆ ಮತ್ತು ಕುಂಭರಾಶಿಗೆ ಕುಜನ ಒಂದು ಬದಲಾವಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರವಿ ಕುಜ ಇವರ ಗೋಚಾರ ಫಲಗಳು ದ್ವಾದಶ ರಾಶಿಯವರ ಮೇಲೆ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ದ್ವಿತೀಯದಲ್ಲಿದ್ದಾನೆ, ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ತೀವ್ರ ನಿಗಾ ವಹಿಸುವಂಥದ್ದು ಅಗತ್ಯ ಇದೆ, ಇಲ್ಲಾಂತ ಹೇಳಿದ್ರೆ ಹಣದ ನಷ್ಟ ಉಂಟಾಗುವಂಥದ್ದು. ಇದರಿಂದ ಸಾಲ ಸೋಲ ಮಾಡುವಂತಹ ಪರಿಸ್ಥಿತಿಗಳು ಬಹಳ ಬೇಗ ಉದ್ಭವ ಆಗುತ್ತೆ. ಇನ್ನು ಮೇಷರಾಶಿಯವರಿಗೆ ಹಣ ಇಲ್ಲ, ಆದರೆ ಅಧಿಕಾರ ಇರುತ್ತೆ. ವಿಶೇಷವಾಗಿ ಈ ರವಿ ಮತ್ತು ಕುಜರ ಒಂದು ಪ್ರಭಾವ ಏನಿದೆ, ಇದು ನಿಮ್ಮಲ್ಲಿರುವಂಥ ಒಂದು ಅಧಿಕಾರವನ್ನು ಹೆಚ್ಚು ಚಲಾವಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಪ್ರೇರೇಪಣೆ ಒದಗುತ್ತೆ ನಿಮಗೆ. ಹಾಗೆ ಈ ಭೂಮಿಯಿಂದ ತುಂಬ ಲಾಭ ಉಂಟಾಗುವಂಥದ್ದು, ಸ್ಥಿರಾಸ್ತಿ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಪಟ್ಟರೆ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಈ ಸಂದರ್ಭದಲ್ಲಿ. ಆದರೆ ಈ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ನಿಮ್ಮನ್ನು ತುಂಬ ಕಾಡುತ್ತೆ. ಹಾಗಾಗಿನೇ ವೈದ್ಯರಲ್ಲಿಗೆ ಓಡಾಡುವಂಥದ್ದು, ಔಷಧೋಪಚಾರಗಳಿರ್ಬೋದು, ಖರ್ಚು ವೆಚ್ಚಗಳು ಇರುವಂಥದ್ದು, ಹಾಗೆ ಕೆಲವೊಂದು ಪ್ರಮುಖವಾದಂತಹ ಒಂದು ಸಭೆ ಸಮಾರಂಭ ಅಥವಾ ಯಾವುದೇ ಒಂದು ಫಂಕ್ಷನ್ನಲ್ಲೂ ಕೂಡ ಭಾಗವಹಿಸಲಿಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಈ ರವಿ ಮತ್ತು ಕುಜ ಇವರಿಬ್ಬರೂ ತಮ್ಮ ತಮ್ಮ ರಾಶಿಯ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಮಾನಸಿಕ ನೆಮ್ಮದಿ ಕಡಿಮೆ ಇರುತ್ತೆ. ಹಾಗಾಗಿ ಹಣದ ವಿಚಾರದಲ್ಲಿ ಒಂದು ಕಡೆ ನಿಮಗೆ ಹಿನ್ನಡೆ ಉಂಟಾಗ್ತಾ ಇದ್ದರೆ ಮತ್ತೊಂದು ಕಡೆ ನೀವು ಆಡಿರುವಂಥ ಮಾತುಗಳಿಂದ ಅನರ್ಥಗಳು ಆಗುತ್ತೆ. ಹಾಗಾಗಿನೇ ಈ ವಾಕ್ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನೀವು ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇಲ್ಲಾಂತ ಹೇಳಿದ್ರೆ ಮಾತಿನಿಂದಲೇ ಅವಘಡಗಳು ಉಂಟಾಗುತ್ತೆ. ನೀವು ನಾಳೆ ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಕೂಡ ಆ ಒಂದು ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬಂದರೂ ಅದು ಮೆಟೀರಿಯಲೈಸ್ ಆಗಲ್ಲ. ಹಾಗಾಗಿನೇ ಈ ಘಟನೆಯಿಂದ ಸ್ವಲ್ಪ ಜರ್ಜರಿತರಾಗುವಂಥ ಸಾಧ್ಯತೆಗಳಿರೋದ್ರಿಂದ ಆದಷ್ಟು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದಿ. ಯಾವುದೇ ರೀತಿಯ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಕೈ ಹಾಕಬೇಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಮನಸ್ಸಿಗೆ ತುಂಬ ಸಂತೋಷ ಇರುವಂಥ ದಿನ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಇರುವಂಥ ದಿನ. ಹಾಗೆ ನೀವೇ ನೋಡದ ನಿಮ್ಮ ಒಂದು ವಿಚಾರದಲ್ಲಿ, ನಿಮ್ಮ ಒಂದು ಪರ್ಸನಾಲಿಟಿಯಲ್ಲಿ ಒಂದು ಹೊಸ ಭಾಗವನ್ನು ಆವಿಷ್ಕಾರ ಮಾಡುವಂಥದ್ದು ಇದೆ. ಹಾಗಾಗಿ ಇಲ್ಲಿಯವರೆಗೆ ನಿಮ್ಮ ಬಗ್ಗೆನೇ ನಿಮಗೆ ತಿಳಿದೇ ಇರುವಂತಹ ವಿಚಾರಗಳು ಕೂಡ ಗೊತ್ತಾಗುವಂಥದ್ದು ಇದೆ. ಹಾಗಾಗಿ ನೀವು ಏನು ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ ಈ ದಿನ. ಇನ್ನು ಈ ರವಿ ಮತ್ತು ಕುಜರ ಗೋಚಾರ ಫಲ ಏನಿದೆ, ಇದು ನಿಮಗೆ ಸರ್ಕಾರದಿಂದ ಲಾಭವನ್ನು ತರುತ್ತೆ. ಯಾಕೆ ಅಂತ ಹೇಳಿದರೆ ರವಿ ಸರ್ಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಬಹಳ ವಿಶೇಷವಾಗಿ ರವಿ ನಿಮಗೆ ಲಾಭಸ್ಥಾನದಲ್ಲಿರೋದ್ರಿಂದ ಉತ್ತಮವಾದಂತಹ ಸರ್ಕಾರದ ಮಟ್ಟದಲ್ಲಿ ಕೆಲಸಗಳು ಆಗುತ್ತೆ.
ಹಾಗೆ ವೃತ್ತಿಯದಲ್ಲಿ ನಿಮಗೆ ಅಸಮಾಧಾನ ಉಂಟಾಗುವಂಥದ್ದು ಏನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಡೆಯುತ್ತೆ. ಆದರೆ ಹಿತಶತ್ರುಗಳ ಕಾಟ ಏನಿದೆ ಅದು ನಿಮ್ಮನ್ನು ತೀವ್ರವಾಗಿ ಬಾಧಿಸುತ್ತೆ. ಯಾರನ್ನೋ ನಂಬಿ ಮೋಸ ಹೋಗಿದ್ದೀರಿ, ಹಣಕಾಸನ್ನು ಅವರಿಗೆ ಕೊಟ್ಟು ವ್ಯಾಪಾರವನ್ನು ನೋಡಿಕೊ ಅಂತ ಹೇಳಿ ನೀವು ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದೀರಿ. ಹಾಗಾಗಿಯೇ ನಿಮಗೆ ಭಾರಿ ನಷ್ಟವನ್ನು ತರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಐಷಾರಾಮಿ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಹಾಗಾಗಿ ನಿಮ್ಮ ಕಂಫರ್ಟ್ಗೆ ಬೇಕಾಗಿರುವಂತಹ ಕೆಲವು ವಸ್ತುಗಳನ್ನು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಈ ಸಂದರ್ಭದಲ್ಲಿರುತ್ತೆ. ಒಟ್ಟಾರೆ ನಿಮಗೆ ನಿಮ್ಮ ಒಂದು ಭೌತಿಕ ಸೌಲಭ್ಯಗಳು ಹೆಚ್ಚಾಗುತ್ತೆ, ಬಹಳ ಆರಾಮವಾಗಿರುವಂತಹ ಸಂದರ್ಭ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ನು ಯಾವುದೇ ರೀತಿಯ ಹಣಕಾಸಿನ ಚಟುವಟಿಕೆಗಳಲ್ಲೂ ಕೂಡ ನೀವು ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶವನ್ನು ಪಡ್ಕೊಳ್ತೀರಿ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನೀವು ಚಂದ್ರನ ದೃಷ್ಟಿಕೋನದಿಂದ ನಿಮ್ಮ ಗೋಚಾರವನ್ನು ನೋಡೋದಾದರೆ ಅಷ್ಟೊಂದು ಉತ್ತಮವಾದಂತಹ ಲಾಭ ಇಲ್ಲ, ಅನುಕೂಲ ಇಲ್ಲ. ಜೊತೆಗೆ ಇಲ್ಲಿ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿ ಇರುವಂಥವನು, ವೃಷಭ ರಾಶಿಯಲ್ಲಿ. ಹಾಗಾಗಿ ನಿಮ್ಮ ಸಂತೋಷಕ್ಕೆ ಸ್ವಲ್ಪ ಕೊರತೆಗಳು ಉಂಟಾಗುವಂಥದ್ದು ಇದೆ. ಆದರೆ ಇಲ್ಲಿ ರವಿ ಮತ್ತು ಕುಜ ಇವರ ಒಂದು ಸ್ಥಾನ ಬದಲಾವಣೆ ಏನಿದೆ ಅದು ನಿಮಗೆ ಉತ್ತಮವಾದಂತಹ ಸೌಕರ್ಯವನ್ನು ತಂದುಕೊಡುತ್ತೆ. ಸಮಾಜದಲ್ಲಿ ಗೌರವ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಕೆಲವೊಂದು ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಇಚ್ಛಾಶಕ್ತಿ ಚೆನ್ನಾಗಿದೆ ಈ ದಿನ. ಇನ್ನು ಈ ದೇವತಾ ಕ್ಷೇತ್ರಗಳಿಗೆ ಹೋಗಿ ಬರುವಂಥದ್ದು, ದೇವಾಲಯಗಳ ದರ್ಶನ ಮಾಡುವಂಥದ್ದು, ತೀರ್ಥಕ್ಷೇತ್ರ ದರ್ಶನ ಮಾಡುವಂಥದ್ದು, ಅಥವಾ ಈ ಬಂಧುಗಳ ಜೊತೆಯಲ್ಲಿ, ಗೆಳೆಯರ ಜೊತೆಯಲ್ಲಿ ಒಂದು ಗುಂಪು ಗುಂಪಾಗಿ ಯಾವುದೋ ಒಂದು ಪ್ರಸಿದ್ಧವಾದಂಥ ಸ್ಥಳವನ್ನು ನೋಡಿ ಬರುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ಪ್ರವಾಸ ನಿಮಗೆ ಉತ್ತಮ ಮಟ್ಟದಲ್ಲಿ ಶುಭ ಲಾಭವನ್ನು ತಂದುಕೊಡುವಂಥದ್ದು. ಹಾಗೆ ಈ ವಾಹನದಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ನೀವೇ ವಾಹನವನ್ನು ಚಲಾಯಿಸ್ತಾ ಇದ್ದರೆ ಮತ್ತು ಜಾಗೃತರಾಗಿರುವಂಥದ್ದು ಅನಿವಾರ್ಯ. ಇನ್ನು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಕೈಗೊಂಡಂತಹ ಒಂದು ತೀರ್ಮಾನ ಏನಿದೆ ಅದು ಬಹಳ ಪ್ರಬುದ್ಧ ಮಟ್ಟದಲ್ಲಿರುತ್ತೆ, ಬಹಳ ಮೆಚೂರ್ಡ್ ಆಗಿ ಇರುವಂಥದ್ದು. ಅಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಹಾಗೆ ನಿಮ್ಮ ಬಾಲ್ಯ ಸ್ನೇಹಿತರ ಒಂದು ಸಾಧನೆ ಏನಿದೆ, ಅವರು ಇರುವಂಥ ಒಂದು ಸ್ಥಾನ, ಅವರ ಅಧಿಕಾರ ಅಥವಾ ಅವರ ಒಂದು ಪ್ರಭಾವ, ಒಂದು ಇನ್ಫ್ಲೂಯೆನ್ಸ್ ಏನಿದೆ ಅದು ಈ ದಿನ ನಿಮಗೆ ಸ್ವಲ್ಪ ಮೆಸ್ಮರೈಸ್ ಮಾಡುವಂಥದ್ದು. ಏಕೆಂದರೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಅವರು ಬೆಳೆದಿರುವಂಥ ರೀತಿ ನೀತಿಗಳನ್ನು, ಅವರ ಸಾಧನೆಯನ್ನು ಈ ದಿನ ನೀವು ತುಲನೆ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂಥ ದಿನ, ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಚಟುವಟಿಕೆ, ನಿಮ್ಮ ಸ್ವಂತ ಬಿಸ್ನೆಸ್ ಈ ದಿನ ನಿಮಗೆ ಉತ್ತಮವಾದಂತಹ, ಶ್ರೇಷ್ಠತಮವಾದಂತಹ ನೆಮ್ಮದಿಯನ್ನು ತಂದುಕೊಡುತ್ತೆ. ಲಾಭಾಂಶ ಕೂಡ ಚೆನ್ನಾಗಿದೆ. ಹಾಗೆ ಈ ದಿನದಲ್ಲಿ ಸಂಬಂಧಿಕರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ತೀರಿ. ಇದು ಕೂಡ ನಿಮಗೆ ಮುಂದಿನ ಒಂದು ಬದಲಾವಣೆಗೆ ಅನುಕೂಲವನ್ನು ತರುತ್ತೆ. ಹಾಗೆ ಅನಿರೀಕ್ಷಿತವಾಗಿ ಬರುವಂತಹ ಅಡ್ಡಿ ಆತಂಕಗಳೇನಿದೆ ಅದನ್ನು ಚೆನ್ನಾಗಿ, ಬಹಳ ಸಮರ್ಥವಾಗಿ ಈ ದಿನ ನೀವು ನಿರ್ವಹಣೆ ಮಾಡಿಕೊಳ್ತೀರಿ. ಹಾಗಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮಗೆ ಮನಃಶಾಂತಿಯನ್ನು ಕೊಟ್ಟಿದ್ದಾನೆ ಈ ಸಂದರ್ಭದಲ್ಲಿ. ಹಾಗೆ ಆಕಸ್ಮಿಕವಾಗಿ ಧನಲಾಭ ಆಗೋದರಿಂದ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಕೈ ಹಾಕಬೇಕು ಅನ್ನುವಂಥ ಒಂದು ತೀರ್ಮಾನ ಕೂಡ ಬರ್ತಾ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ರವಿ ಮತ್ತು ಕುಜ ಇವರ ರಾಶಿ ಬದಲಾವಣೆ ಏನಿದೆ ಇದು ನಿಮ್ಮ ಆರೋಗ್ಯದ ಮೇಲೆ ತೀವ್ರ ಪರಿಣಾಮವನ್ನು ಉಂಟು ಮಾಡುತ್ತೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ಈ ಲೇವಾದೇವಿ ವ್ಯವಹಾರ ಮಾಡುವಂಥವರಾಗಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿರಿ. ಇನ್ನು ನಿಮ್ಮ ತಂದೆಯವರ ಆರೋಗ್ಯ ಸ್ವಲ್ಪ ಕೈ ಕೊಡುವಂಥದ್ದಾಗುತ್ತೆ, ಹಾಗಾಗಿ ಆರೋಗ್ಯದ ಕಡೆ ತೀವ್ರವಾದ ಗಮನವನ್ನು ಹರಿಸಬೇಕಾಗತ್ತೆ.
ಹಾಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಹಿನ್ನಡೆ ಆಗ್ತಾ ಇದೆ, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಪರ್ಯಾಯ ಕ್ರಮದ ಬಗ್ಗೆ ಆಲೋಚನೆ ಮಾಡಿ, ಆಲ್ಟರ್ನೇಟ್ ವೇ ಏನಿದೆ ಅನ್ನುವಂಥದ್ದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಅದನ್ನು ಅನುಸರಣೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಜೊತೆಗೆ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ತುಂಬ ಲಾಭದಾಯಕವಾದಂಥ ದಿನ, ತುಂಬ ಕಂಫರ್ಟಬಲ್ ಆಗಿರುವಂಥ ದಿನ. ಅದರಲ್ಲೂ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥದ್ದು ಇದೆ. ಇದೆಲ್ಲವೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಧನಾತ್ಮಕವಾದಂಥ ಬದಲಾವಣೆಯನ್ನು ತಂದುಕೊಡ್ತಾ ಇದೆ. ಹಾಗೆ ಇಲ್ಲಿ ರವಿ ಮತ್ತು ಕುಜ ಇವರ ರಾಶಿ ಬದಲಾವಣೆ ಏನಿದೆ, ಇದು ವಿಪರೀತವಾದಂತಹ ಲಾಭವನ್ನು ನಿಮಗೆ ತಂದುಕೊಡತ್ತೆ. ಆದರೆ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ನಿಮ್ಮ ದೈನಂದಿನ ಬದುಕಿನಲ್ಲಿ ಆಗುವಂಥ ಸಣ್ಣ ಪುಟ್ಟ ಬದಲಾವಣೆಗಳೇನಿದೆ ಅದು ನಿಮಗೆ ವಿಶೇಷವಾದಂಥ ಕೋಪವನ್ನು ತರಿಸತ್ತೆ. ಹಾಗಾಗಿಯೇ ಕೋಪದಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಇನ್ನು ಮಿತ್ರರೇ ಕೆಲವೊಮ್ಮೆ ಶತ್ರುಗಳಾಗುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ಕೆಲವೊಂದು ಸಕ್ಸಸ್ಸನ್ನು, ಕೆಲವೊಂದು ರಹಸ್ಯವಾಗಿ ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ಸನ್ನು ಶತ್ರುಗಳಾದಂಥ ಮಿತ್ರರ ಜೊತೆ ಹೇಳ್ಕೊಳ್ತೀರಿ. ಇದರಿಂದ ನಿಮ್ಮ ಬಗ್ಗೆ ದ್ವೇಷ ಅಸೂಯೆಗಳು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿಯೇ ಆದಷ್ಟು ಶತ್ರುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳಿ. ಹಿರಿಯರ ಸಮ್ಮುಖದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉದ್ದೇಶವನ್ನು ತೋರಿಸಬೇಕಾಗತ್ತೆ. ಇನ್ನು ಐಷಾರಾಮಿ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಇದು ನಿಮಗೆ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಆಗುವಂತಹ ಕೆಲವು ವಿದ್ಯಮಾನಗಳನ್ನು ಹತ್ತಿರದಿಂದ ನೋಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಪ್ರಗತಿಯ ಹಾದಿ ಮುಂದುವರಿಯುವಂಥದ್ದು, ಏಕೆಂದರೆ ನಿಮ್ಮ ನಿಷ್ಠೆ, ನಿಮ್ಮ ಒಂದು ಕಾಯಕದ ಬಗ್ಗೆ ಇರುವಂತಹ ಕಳಕಳಿ ಈ ಪ್ರಗತಿಯನ್ನು ತಂದುಕೊಡ್ತಾ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಗಮನ ಹರಿಸಿದ್ರೆ ಉತ್ತಮವಾದಂಥ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಚಂದ್ರ ಭಾಗ್ಯಸ್ಥಾನದಲ್ಲಿದ್ದಾನೆ. ಹಾಗಾಗಿಯೇ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಬಂದರೂ ಕೂಡ ಅದನ್ನು ಉಳಿತಾಯದ ಕಡೆಗೆ ಪರಿವರ್ತನೆ ಮಾಡುವಂಥದ್ದು ತುಂಬ ಉತ್ತಮ. ಇಲ್ಲಾಂತ ಹೇಳಿದ್ರೆ ನಷ್ಟಕ್ಕೆ ಗುರಿಯಾಗುವಂಥ ಸಾಧ್ಯತೆಗಳೇ ತುಂಬ ಇರುತ್ತೆ. ಹಾಗೆ ಕೆಲವೊಂದು ಸನ್ನಿವೇಶಗಳು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು, ಮನಸ್ಸಿಗೆ ಒಪ್ಪಿಗೆ ಆಗದೇ ಇದ್ದರೂ ಕೂಡ ಅನಿವಾರ್ಯವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ದಾಕ್ಷಿಣ್ಯಕ್ಕೆ ಒಳಗಾಗುವಂಥ ಪರಿಸ್ಥಿತಿಗಳು ಕೂಡ ಬರುತ್ತೆ. ಹಾಗಾಗಿ ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡು ನೀವು ಕೆಲಸಗಳಿಗೆ ಕೈ ಹಾಕುವಂಥದ್ದು ಬಹಳ ಉತ್ತಮ. ಇನ್ನು ಈ ರವಿ ಮತ್ತು ಕುಜ ಇವರ ಈ ಸ್ಥಾನ ಬದಲಾವಣೆ ಏನಿದೆ ಅದು ಕೆಲವೊಂದು ವಿಶೇಷವಾದಂತಹ ಸನ್ನಿವೇಶಗಳನ್ನು ನಿಮಗೆ ಸೃಷ್ಟಿಸ್ತಾ ಇದೆ. ಇನ್ನು ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ, ಯಾರು ನಿಮ್ಮನ್ನು ಅಪಹಾಸ್ಯ ಮಾಡ್ತಾ ಇದ್ರು, ಯಾರು ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ರು ಅಂಥವರ ಒಂದು ನಿರ್ಗಮನ ನಿಮಗೆ ತುಂಬ ಖುಷಿಯನ್ನು ತರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡ್ತೀರಿ. ಈಗಾಗಲೇ ವ್ಯಾಪಾರ ವ್ಯವಹಾರ ಇರುವಂಥವರು ಹೊಸದಾಗಿ ಒಂದು ಶಾಖೆಯನ್ನು ತೆರೆಯುವಂಥದ್ದು, ವ್ಯಾಪಾರದ ವಿಸ್ತರಣೆಯನ್ನು ಮಾಡುವಂಥದ್ದು, ಅಥವಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಬಂಡವಾಳವನ್ನು ಹಾಕಿ ಮತ್ತಷ್ಟು ವಿಚಾರಗಳನ್ನು ವಿಸ್ತರಣೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಯಾವುದೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ವ್ಯತ್ಯಾಸಗಳಾಗುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಕಟ್ಟುನಿಟ್ಟಾಗಿ ನೀವು ಸ್ವೀಕರಿಸಬಾರ್ದು. ಯಾಕೆಂದರೆ ಆರೋಗ್ಯದಲ್ಲಿ ಭಾರಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ. ಇನ್ನು ಈ ಉಷ್ಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇನಿದೆ ಇದು ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ದೇಹವನ್ನು ತಂಪು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನೀವು ಮುಂದುವರಿಸ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ.
ಅಷ್ಟಮ ಅಂತ ಹೇಳಿದ್ರೆ 8 ಇದು ದುಸ್ತಾನ. ಹಾಗಾಗಿನೇ ಆರೋಗ್ಯದ ಕಡೆ ತುಂಬ ಗಮನವನ್ನು ಕೊಡಬೇಕು. ಆರೋಗ್ಯವೇ ನಿಮ್ಮನ್ನು ಈ ದಿನದಲ್ಲಿ ನಿಮ್ಮ ಉದ್ಯೋಗದಿಂದ ನಿಮ್ಮ ವ್ಯಾಪಾರದಿಂದ ದೂರ ಇರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡುತ್ತೆ. ಹಾಗಾಗಿನೇ ಈ ಲಾಭ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯಕ್ಕಾಗಿ ಈ ಸಂದರ್ಭದಲ್ಲಿ ಸೋಮಾರಿಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಆರೋಗ್ಯ ನೋಡಿಕೊಳ್ಳಿ. ಇನ್ನು ಈ ಒಂದು ಅವಧಿಯಲ್ಲಿ ನಿಮ್ಮ ಉತ್ಸಾಹ ಇಮ್ಮಡಿಯಾಗುವಂಥದ್ದು ಕೂಡ ಇರುತ್ತೆ. ಯಾರದ್ದೋ ಒಂದು ಪ್ರೇರೇಪಣೆ, ಯಾರದ್ದೋ ಒಂದು ಆದರ್ಶದ ಮಾತುಗಳು, ಹಾಗೆ ಒಂದು ಮೋಟಿವೇಶನ್ ಅನ್ನುವಂಥದ್ದು ನಿಮ್ಮನ್ನು ಕೆಲಸದಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳುವಂತೆ ಮಾಡುತ್ತೆ. ಆದರೆ ನಿಮ್ಮ ಒಂದು ಇತಿಮಿತಿ ಒಳಗೆ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ಸಂದರ್ಭ ನಿಮಗೆ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂತೆ ಮಾಡುತ್ತೆ. ಧನಲಾಭ ಚೆನ್ನಾಗಿದೆ, ಯಾಕೆಂದರೆ ಈ ರವಿ ಕುಜರ ರಾಶಿ ಬದಲಾವಣೆಯಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುವಂಥ ಯೋಗ ಇದೆ. ಆದರೆ ಅದನ್ನು ನೀವು ಮುಂದುವರಿಸಬೇಕು, ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ತೀವ್ರ ಗಮನವನ್ನು ಕೊಡಬೇಕಾಗತ್ತೆ. ಮಕ್ಕಳ ವಿಚಾರವಾಗಿ, ಅವರ ವಿದ್ಯಾಭ್ಯಾಸ, ಅವರ ಉದ್ಯೋಗ, ಅವರ ಸಾಂಸಾರಿಕ ಬದುಕು ಏನೇ ಇರಲಿ, ಅದರ ಕಡೆ ನೀವು ಗಮನವನ್ನು ವೈಯಕ್ತಿಕವಾಗಿ ಕೊಡಲೇಬೇಕಾಗತ್ತೆ. ಇನ್ನು ರಾಜಕಾರಣಿಗಳಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಂದರ್ಭ ಇದು. ಹಾಗಾಗಿನೇ ನಿಮ್ಮ ಭರವಸೆಯ ಮಾತುಗಳನ್ನು ಜನ ನಂಬಲ್ಲ. ಹಾಗಾಗಿ ನೀವು ಸಾದಾ ಸೀದವಾಗಿ ಇರುವಂಥದ್ದು, ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಆಂಜನೇಯನ ದರ್ಶನ ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ತುಂಬ ನೆಮ್ಮದಿ, ಕುಟುಂಬಸ್ಥರ ಬೆಂಬಲ ಇದೆ. ಹಾಗಾಗಿನೇ ಕೆಲಸ ಕಾರ್ಯಗಳು ಬಹಳ ವೇಗದಲ್ಲಿ ನಡೆಯುವಂಥದ್ದು, ಬಹಳ ಬೇಗ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ ಯಾವುದೇ ಅಡ್ಡಿ ಆತಂಕಗಳಿದ್ದರೂ ಕೂಡ ಅಂಥದ್ದನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಹಾಗೆ ಹಿತಶತ್ರುಗಳ ಕಾಟವನ್ನು ನಿವಾರಣೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಕೂಡ ಇದೆ. ಇನ್ನು ಈ ಯುವಕರಿಗೆ, ಯುವತಿಯರಿಗೆ ಹೊಸ ಹೊಸ ಅವಕಾಶಗಳು ಬರುತ್ತೆ. ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಸ್ಥಾನಮಾನಗಳು ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಯಾವುದೇ ಒಂದು ಕಾರ್ಯದಲ್ಲಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಳಿ, ಇನ್ವಾಲ್ವ್ಮೆಂಟ್ ಆಗಿರಿ. ಇನ್ನು ಸಮಾಜದಲ್ಲಿ ನಡೆಯುವಂಥ ಒಂದು ಸೇವಾ ಕಾರ್ಯ, ಭಗವಂತನ ಆರಾಧನೆ, ಧಾರ್ಮಿಕ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು, ಇದರಲ್ಲೆಲ್ಲ ನಿಮಗೆ ಆಸಕ್ತಿ ಮೂಡುವಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇನ್ನು ಈ ರವಿ ಮತ್ತು ಕುಜ ಇವರ ರಾಶಿ ಬದಲಾವಣೆ ಏನಿದೆ, ಇದು ನಿಮಗೆ ತುಂಬ ಅನುಕೂಲವನ್ನು ತರುವಂಥದ್ದು. ಅದರಲ್ಲೂ ಐಷಾರಾಮಿ ಸಾಮಗ್ರಿಗಳನ್ನು ಖರೀದಿ ಮಾಡ್ತೀರಿ. ನಿಮ್ಮ ಪ್ರೀತಿ ಪಾತ್ರರನ್ನು ಓಲೈಸಬೇಕು, ಅವರನ್ನು ಸಂತೋಷಪಡಿಸಬೇಕು ಅಂಥೇಳಿ ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು, ಅದನ್ನು ಅವರಿಗೆ ಉಡುಗೊರೆಯಾಗಿ ಕೊಡುವಂಥದ್ದು ಕೂಡ ಈ ಸಂದರ್ಭದಲ್ಲಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು. ಇನ್ನು ನೀವು ಒಬ್ಬಂಟಿಯಾಗಿರಲಿಕ್ಕೆ ಬಯಸುವಂಥವರು, ಕೆಲಸ ಕಾರ್ಯಗಳ ಬಗ್ಗೆ ಯಾರಲ್ಲೂ ಕೂಡ ನೀವು ವಿಶ್ವಾಸದಿಂದ ಇರಲ್ಲ, ಅಂದರೆ ಯಾರನ್ನು ನಂಬಲ್ಲ, ಯಾರ ಮೇಲೂ ಕೂಡ ಡಿಪೆಂಡ್ ಆಗಲ್ಲ, ಸ್ವತಂತ್ರವಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಸ್ವಭಾವ ಬಹಳಷ್ಟು ಮಟ್ಟಿಗೆ ಇರುತ್ತೆ ನಿಮಗೆ. ಹಾಗೆ ಈಗ ಮಾಡ್ತಾ ಇರುವಂಥ ವೃತ್ತಿಯಲ್ಲಿ ಧನಾತ್ಮಕವಾದಂಥ ಬದಲಾವಣೆಯನ್ನು ತರಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿನೇ ಈ ಒಂದು ಸಂದರ್ಭ ಏನಿದೆ, ಒಂದು ತಿಂಗಳು ಇಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದಂಥ ಲಾಭವನ್ನು ಕಾಣುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಸರಳವಾಗಿರುವಂಥ ಜೀವನ, ಅದರಲ್ಲೂ ಚಂದ್ರ 6ರ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ನಿಮ್ಮ ಕಣ್ಣೋಟಕ್ಕೆ ಯಾರು ಶತ್ರುಗಳು ಅಂತ ಹೇಳಿ ಕಾಣಿಸ್ತಾರೋ ಅಂಥವರ ಜೊತೆಯಲ್ಲಿ ವ್ಯವಹಾರಗಳನ್ನು ಮಾಡಬೇಡಿ. ಹಾಗೆ ಈ ದಿನ ಸ್ವಲ್ಪ ಶೀತಲ ಸಮರಗಳು ಆಗುವಂಥದ್ದು ಕೂಡ ಉದ್ಯೋಗ ಕ್ಷೇತ್ರದಲ್ಲಿ. ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ ಈ ದಿನ ಅಷ್ಟೊಂದು ಸಾಮರಸ್ಯ ಕಾಣ್ತಾ ಇಲ್ಲ, ಅವರ ಒಂದು ಮಾರ್ಗದರ್ಶನ ಇಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಬೇಸರದ ಕ್ಷಣಗಳನ್ನು ಕೂಡ ಅನುಭವಿಸಬೇಕಾಗತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಪ್ರಗತಿಯ ದಾರಿ ಮುಂದುವರಿಯುತ್ತೆ. ಎಲ್ಲೂ ಕೂಡ ಅಡ್ಡಿ ಆತಂಕಗಳಿರಲ್ಲ, ಇದ್ದರೂ ಕೂಡ ಅದು ಸಣ್ಣ ಪುಟ್ಟ ಸಮಸ್ಯೆಗಳ ರೂಪದಲ್ಲಿರುತ್ತೆ, ಅದನ್ನು ಬಹಳ ಚೆನ್ನಾಗಿ ನೀವು ಡೀಲ್ ಮಾಡ್ತೀರಿ. ಇನ್ನು ವಿಪರೀತವಾಗಿ ಧೈರ್ಯವಂತರ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ.
ಹಾಗಾಗಿಯೇ ಒಂದು ಅಧಿಕಾರ ಪ್ರಾಪ್ತಿಯಾಗುವಂಥದ್ದು, ಸರ್ಕಾರದ ಮಟ್ಟದಲ್ಲಿ ನಿಮಗೆ ಉನ್ನತ ಸ್ಥಾನಮಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಆಕಸ್ಮಿಕವಾಗಿ ಧನ ಲಾಭ ಆಗುತ್ತೆ, ಹಾಗೆ ಧನ ವ್ಯಯವೂ ಕೂಡ ಆಗುವಂಥದ್ದು. ಹಾಗಾಗಿ ಒಂದು ಕಡೆಯಿಂದ ಹಣ ಬಂದರೆ ಮತ್ತೊಂದು ಕಡೆ ಹಣ ನೀರಿನಂತೆ ಖರ್ಚಾಗ್ಬಿಡುತ್ತೆ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಮಾತು ನಿಮ್ಮನ್ನು ಸಂಕಷ್ಟಕ್ಕೆ ಒಳಪಡಿಸುತ್ತೆ. ಹಾಗಾಗಿಯೇ ಮಾತಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದುವರಿಬೇಕು. ಇನ್ನು ಯಾವುದೇ ರೀತಿಯ ಧನಾತ್ಮಕವಾದಂತಹ ಬದಲಾವಣೆಗಳಾದರೆ ಅದನ್ನು ಸ್ವಾಗತ ಮಾಡಿ. ಹಾಗಾಗಿ ನಿಮ್ಮ ವೃತ್ತಿ ಬದುಕಿನಲ್ಲಿ ನಿಮಗೆ ಆಗಿರುವಂತಹ ಕೆಲವು ಅನುಭವಗಳು, ಕೆಲವು ಲಾಭ ನಷ್ಟಗಳ ಸನ್ನಿವೇಶಗಳು ಇದನ್ನು ಮೆಲುಕು ಹಾಕುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ. ಹಾಗಾಗಿ ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಬಗ್ಗೆ ಕೂಡ ಪೂರ್ವ ಸಿದ್ಧತೆ ನಡೆಯುವಂಥದ್ದು, ಬಂಧು ಮಿತ್ರರ ಭೇಟಿ ಮಾಡುವಂಥದ್ದು ಈ ಒಂದು ಸಂದರ್ಭದಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಇದು ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿಯೇ ಈ ದಿನ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆತುರವಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗಾಗಿ ಮಕ್ಕಳನ್ನು ನೀವು ವಿಚಾರ ಮಾಡಬೇಕು, ಮಕ್ಕಳ ಅಭಿಪ್ರಾಯವನ್ನು ಕೇಳಿ ಮುಂದುವರಿಬೇಕು, ಇಲ್ಲಾಂತ ಹೇಳಿದ್ರೆ ಅದು ಭಾರಿ ಹಿನ್ನಡೆಗೆ ಕಾರಣವಾಗುತ್ತೆ. ಇಂಥ ಒಂದು ಸೂಕ್ಷ್ಮದ ವಿಚಾರಗಳನ್ನು ಈ ದಿನ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕೆಲವೊಂದು ಅನುಕೂಲಕರವಾಗಿರುವಂಥ ವ್ಯಕ್ತಿಗಳು ನಿಮಗೆ ಸಹಾಯವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ಸಹಾಯದ ಹಿನ್ನೆಲೆಯಲ್ಲಿ ಅವರ ಸ್ವಾರ್ಥ ಅಡಗಿರುವಂಥದ್ದು ನಿಮಗೆ ತಡವಾಗಿ ಗೊತ್ತಾಗುತ್ತೆ. ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಹೊಸತಾದ ಉದ್ಯೋಗಗಳು, ಹೊಸ ಅವಕಾಶಗಳು ಈ ದಿನ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಹಾಗಾಗಿಯೇ ಈ ದಿನದಲ್ಲಿ ಯಾವುದೇ ಒಂದು ಹೊಸ ಕೆಲಸಗಳಿಗೆ ಕೈ ಹಾಕಿದ್ರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ನೀವು ಪೂರ್ವ ಸಿದ್ಧತೆಯೊಂದಿಗೆ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ಸಂದರ್ಭದಲ್ಲಿ ನೀವು ಆರಾಧನೆ ಮಾಡ್ತಾ ಇರಬೇಕು. ಜೊತೆಗೆ ನಿಮ್ಮ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನನ್ನು ಇಟ್ಕೊಳ್ಬೇಕಾಗತ್ತೆ. ಆಕಸ್ಮಿಕವಾಗಿ ಧನ ಲಾಭ ಆದರೂ ಕೂಡ ತಾಳ್ಮೆಯಿಂದ ವರ್ತಿಸಬೇಕು, ಇಲ್ಲಾಂತ ಹೇಳಿದ್ರೆ ಬಂದ ಲಾಭ ನೀರಿನಂತೆ ಖರ್ಚಾಗುತ್ತೆ. ಹಾಗೆ ವಿಶೇಷವಾಗಿ ಇಲ್ಲ ಸಲ್ಲದ ಅಪಮಾನಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ತೀರ್ಥಯಾತ್ರೆ ಹೋಗುವಂಥದ್ದು, ದೇವಾಲಯ ದರ್ಶನ ಮಾಡುವಂಥ ಸೌಭಾಗ್ಯ ನಿಮಗೆ ಯೋಗದ ರೂಪದಲ್ಲಿ ಒದಗಿ ಬರ್ತಾ ಇದೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, ಹಾಗಾಗಿಯೇ ಪ್ರಮುಖವಾದಂಥ ಯೋಜನೆಗಳಲ್ಲಿ ನಿಮ್ಮ ಕಾರ್ಯಶೀಲತೆ ಗುರುತಿಸಲ್ಪಡುವಂಥ ಸಂದರ್ಭ ಇದೆ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ, ಓವರ್ ಕಾನ್ಫಿಡೆನ್ಸಿಂದ ಕೆಲಸಗಳ ಒಂದು ಗುಣಮಟ್ಟವನ್ನು ಹಾಳು ಮಾಡ್ತೀರಿ. ಕೆಲಸಗಳಿಂದ ಸ್ವಲ್ಪ ನಷ್ಟಗಳು ಕೂಡ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ರವಿ ಮತ್ತು ಕುಜರ ರಾಶಿ ಬದಲಾವಣೆ ಏನಿದೆ, ಇದು ನಿಮ್ಮಲ್ಲಿ ನಿಮ್ಮ ಸ್ವಭಾವವನ್ನು ಪರಿವರ್ತನೆ ಮಾಡುವಂಥ ಒಂದು ಶಕ್ತಿಶಾಲಿಯಾದಂಥ ಅಂಶ ಸೇರ್ಪಡೆಯಾಗ್ಬಿಡುತ್ತೆ. ಅದರಲ್ಲೂ ಕೋಪ ವಿಪರೀತವಾಗುತ್ತೆ, ಹಠ ಹೆಚ್ಚಾಗುತ್ತೆ. ಹಾಗಾಗಿ ನಿಮ್ಮದೇ ಕೆಲಸಗಳಾಗಬೇಕು, ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಸಿಗಬೇಕು ಅಂಥೇಳಿ ತುಂಬ ಹೋರಾಟ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಈ ಹೋರಾಟದ ಮನಸ್ಥಿತಿಯೇ ನಿಮ್ಮನ್ನು ಕೆಲವೊಂದು ಹಠವಾದಿಯನ್ನಾಗಿಸುವಂಥದ್ದು, ಹಾಗೆ ಒತ್ತಡಗಳು ಜಾಸ್ತಿಯಾದಾಗ ಅದು ಆರೋಗ್ಯದ ಮೇಲೂ ಕೂಡ ಕೆಲವೊಂದು ಅಡ್ಡ ಪರಿಣಾಮವನ್ನು ಉಂಟು ಮಾಡುವಂಥದ್ದು ಕೂಡ ಆಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ತಾಳ್ಮೆಯನ್ನು ಕಳ್ಕೊಳ್ತೀರಿ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆತುರ ಆತುರವಾಗಿ ಮಾತಾಡ್ತೀರಿ. ಈ ಮಾತು ಕೆಲವೊಂದು ಅನರ್ಥಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಹತ್ತಿರ ಇರುವಂಥವರು ದೂರವಾಗುವಂಥ ಸಂದರ್ಭ ಹೆಚ್ಚಾಗಿರುತ್ತೆ. ಹಾಗೆ ಈ ಒಂದು ಅಸಮಾಧಾನದ ಹೊಗೆ ನಿಮ್ಮನ್ನು ಕಾಡುವಂಥದ್ದು. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ತೃಪ್ತಿ ಇಲ್ಲ. ಯಾರು ಎಷ್ಟೇ ಕೆಲಸ ಮಾಡಿಕೊಟ್ಟರೂ ಕೂಡ ಅದರಲ್ಲಿ ಒಂದು ದೋಷವನ್ನು ಹುಡುಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ತಂದೆ ತಾಯಿಯರಿಂದ ನಿಮಗೆ ಲಾಭ ಏನೋ ಇದೆ, ಅವರ ಆಶೀರ್ವಾದ ಚೆನ್ನಾಗಿದೆ. ಆದರೆ ಕೆಲವೊಮ್ಮೆ ನಿಮ್ಮ ಒಂದು ಅಜಾಗರೂಕತೆಯಿಂದ, ಹಾಗೆ ಆತುರದ ನಿರ್ಧಾರದಿಂದ ಕೆಲವು ಅಮೂಲ್ಯವಾದಂಥ ಕ್ಷಣಗಳನ್ನು ಕೈಚೆಲ್ತೀರಿ. ಹಾಗಾಗಿಯೇ ಈ ಅದೃಷ್ಟಹೀನರು ಅಂತ ಹೇಳುವಂಥದ್ದು ಇಂತಹ ಸಂದರ್ಭದಲ್ಲೇ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು
ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ಬಹಳ ವಿಶೇಷವಾಗಿ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಒಂದು ಗೌರವ ಸ್ಥಾನಮಾನಗಳು ಸಿಕ್ಕುವಂಥದ್ದು, ಹಾಗೆ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಸ್ಥಾನಮಾನದ ಬೆಲೆ ಹೆಚ್ಚಾಗುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಫೇಸ್ ವ್ಯಾಲ್ಯೂ ಚೆನ್ನಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ನಿಮ್ಮ ಹೆಸರು ಹೇಳಿದರೆ ಕೂಡ ಮಾಡಿಕೊಡುವಂಥ ಒಂದು ಸನ್ನಿವೇಶಗಳು ಕೂಡ ಉಂಟಾಗ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸದಲ್ಲಿ ತುಂಬ ಉತ್ಸಾಹ ಇದೆ, ಕೆಲಸದಲ್ಲಿ ಪ್ರೋತ್ಸಾಹ ಇದೆ. ಹಾಗಾಗಿ ಈ ಕೆಲಸದಿಂದ ಆಗುವಂಥ ಹೆಣಗಾಟ, ಅದರಿಂದ ಬರುವಂಥ ಒತ್ತಡ, ಇದನ್ನು ನೀವು ನಿವಾರಣೆ ಮಾಡಿಕೊಳ್ತೀರಿ. ಅಂಥ ಒಂದು ವಿವೇಚನೆ, ವಿವೇಕ ನಿಮ್ಮ ಕೈಲಿರುತ್ತೆ. ಹಾಗೆ ಈ ಒಂದು ಸಂದರ್ಭ ರವಿ ಮತ್ತು ಕುಜರ ರಾಶಿ ಬದಲಾವಣೆಯನ್ನಿದೆ. ಇದರಿಂದ ನೀವು ತುಂಬ ಸ್ವಾಭಿಮಾನಿಗಳಾಗಿರ್ತೀರಿ, ಯಾರನ್ನು ಕೂಡ ಆಶ್ರಯಿಸಲ್ಲ, ಯಾರ ಒಂದು ಹಂಗು ಬೇಡ ಅಂತ ಹೇಳಿ ಡಿಕ್ಲೇರ್ ಮಾಡಿಕೊಳ್ಳುವಂಥ ಸಂದರ್ಭ ಇರುತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಈ ಬೇಡದ ವಿಚಾರದ ಒಂದು ಮೂರನೆಯವರ ವಿಚಾರ ಅಂತ ಹೇಳ್ತಾರಲ್ಲ, ಇದಕ್ಕೆ ತಲೆ ಹಾಕುವಂಥದ್ದು, ಇಂಥ ವಿದ್ಯಮಾನಗಳಿಂದಲೇ ಹಣ ನಷ್ಟ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಮಾನಸಿಕ ನೆಮ್ಮದಿ ಕಡಿಮೆ ಇದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದವರಿಗೆ ಆಕಸ್ಮಿಕವಾಗಿ ಅಧಿಕಾರ ಪ್ರಾಪ್ತಿಯಾಗ್ಬಿಡುತ್ತೆ. ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ್ರು ಅಂತಾರೆ, ಆ ರೀತಿಯ ಪರಿವರ್ತನೆಗಳು ಕೂಡ ಆಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ನಿಮ್ಮ ಆರೋಗ್ಯವನ್ನು ಕೂಡ ನೋಡಿಕೊಳ್ಳಿ. ಯಾಕೆಂದರೆ ಎಲ್ಲೋ ಒಂದು ಕಡೆ ವ್ಯತ್ಯಾಸಗಳು ಈ ಸಂದರ್ಭದಲ್ಲಿ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕಾಗಿಯೇ ನಿಮ್ಮ ಆರೋಗ್ಯ ಬಹಳ ಮುಖ್ಯ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನೀವು ಭೂ ಹರಾಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.